नमस्कार, मैं सुशील कुमार कनाडा शिक्षक आरने तरगतिया दौड़ पाठ किंता मुंच पाठ या जीवन घटने आ घटने नम बदुकन्ना बदलिसु कोविड 19 अन्नुवंतद्दु इवत्तु याव तर स्टूडेंट लेस आगे पाठ मात्र प्लस अंत अंदीव आ रीतिया घटने आ रीतिया घटने प्रसिद्ध व्यक्ति घटने प्रसिद्ध व्यक्ति अव कृति आयुर्वेदेश मैसूर जिले कृष्णराजनगर तालूक दौड़ ग्राम संबंध विश्वविख्यात महिला नम कवि वचन सार हलवु इवर प्रसिद्ध व्यक्ति घटने सिद्ध कई नोड़ फस्ट डॉक्टर राजेंद्र प्रसाद इवर प्रप्रथम भारत प्रप्रथम राष्ट्रपति शिस्तु संयम समय पालन के महत्व यू डिसिप्लिन डिग्निटी मेंटेन ताळ्मे समय पालने टाइम साइंस यू फॉलो जो ऋषि सदृश जीवन अब सरल जीवन सरल बदकते जीवन सण घटने कचेर मन बरतर पुस्तक पुट चल गोत डॉक्टर राजेंद्र प्रसाद मकुल पुस्तक अरतर निजवा मकुल अरतर मकड़े अपराधी भावन तपुमी इवर तपितस्थ अवंत भावन अद्वे बुद्धि कल हेमु अंत योचन नोड़ी ना आगे मकुल अरतर पट 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 ना बदल इवर आर अद्र बे अपराधी भावन मुड़स्कुरी मुड़स बंद्रपी यार रूम तुम्हारा पुटन अर्दी यार अस्ट रूपायी मकुल तुम्बा खुशी तथा नानिष्टे तथा नानिष्टे मकड़े पुटना ತಂದು ಜೋಡಿಸಿದ್ರು ಜೋಡಿಸಿದ ಮೇಲೆ ಎಷ್ಟೆಷ್ಟು ಪುಟಗಳಿಗೆ ಬರೆದಿದ್ರು ಅಷ್ಟು ಪುಟಗಳು ದುಡ್ಡನ್ನ ಕೊಟ್ಟರು ಕೊಟ್ಟ ಮೇಲೆ ಇಟ್ಟರು ಮಕ್ಕಳೇ ಪುಸ್ತಕಗಳನ್ನ ಅರಿಬಾರದು ಪುಸ್ತಕಗಳು ಅತ್ಯಂತ ಮುಖ್ಯವಾದಂತವು ಅನ್ನುವಂಥ ತಿಳುವಳಿಕೆಯನ್ನು ಹೇಳಿದ್ರು ಆಗ ಆ ಮಕ್ಕಳು ಹೇಳ್ತಾರೆ ತಾತ ಇನ್ನು ಮುಂದೆ ನಾವು ಪುಸ್ತಕದ ಪುಟಗಳನ್ನ ಅರಿಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತಪ್ಪುನ ಈ ತಪ್ಪಿತಸ್ಥ ಅಂತ ಹೇಳಿದ್ರೆ ಅವರ ಅರಿವನ್ನು ಮುಗಿಸ್ಕೊಂಡು ಕೆಲಸವನ್ನ ಮಾಡ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಪ್ರಥಮ ರಾಷ್ಟ್ರಪತಿಗಳು ಭಾರತ ಅದೇ ತರನೇ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಬಿಹಾರದ ಅಂದ್ರೆ ಸ್ವತಂತ್ರ ಆಪ್ತ ಸಿಕ್ಕಿದಂತನೇ ಎಲೆಕ್ಷನ್ ಆಗುತ್ತೆ ಬಿಹಾರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ರೆ ನಂತರ ಭಾರತದ ಉಪರಾಷ್ಟ್ರಪತಿಗಳಾಗಿ ಅದಾದ ನಂತರ ಭಾರತದ ರಾಷ್ಟ್ರಪತಿಗಳಾಗಿಯೂ ಸಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಅವರು ಅಲಿಗಢದ ಮುಸ್ಲಿಂ ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿ ತಮ್ಮ ಜೀವನದ ಹಲವು ಸಮಯವನ್ನ ಅವರು ಈ ವಿಶ್ವವಿದ್ಯಾನಿಲಯದಲ್ಲಿ ಕಳೆದರು. ಆದ್ರೆ ಅವರಿಗೆ ಶಿಸ್ತು ಮತ್ತು ಶುಚಿಗೆ ಬಹಳ ಗೌರವವನ್ನ ಪ್ರಾಶಸ್ತ್ಯವನ್ನ ಮಹತ್ವವನ್ನ ಕೊಡ್ತಿದ್ದರು. ಆದ್ರೆ ಎಷ್ಟೋ ಸಲ ಮಕ್ಕಳಿಗೆ ಶೂನ ನೀಟಾಗಿ ಪಾಲಿಶ್ ಮಾಡ್ಕೊಂಡು ಬನ್ನಿ, ಬಟ್ಟೆ ನೀಟಾಗಿ ಐರನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇರ್ಲಿಲ್ಲ. ಶಿಸ್ತು ಆಗ ಬರ್ತಿರ್ಲಿಲ್ಲ, ಶುಚಿನೂ ಸಾಕಾಗ್ಬಿಟ್ಟಿರ್ಲಿಲ್ಲ. ಆಗ ಅವ್ರಿಗೆ ಬುದ್ಧಿನ ಕಲಿಸ್ಬೇಕು ಅಂತ ಹೇಳಿ ಒಮ್ಮೆ ಮಾಡಿದ್ರೆ ಡಾಕ್ಟರ್ ಜಾಕಿರ್ ಹುಸೇನ್ ರೋ ಆ ಮೇನ್ ಎಂಟ್ರೆನ್ಸ್ ಅಲ್ಲಿ ಪ್ರವೇಶ ದ್ವಾರದಲ್ಲಿ ಆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯ ಪ್ರವೇಶ ದ್ವಾರದಲ್ಲಿ ಅಂದ್ರೆ ಎಂಟ್ರೆನ್ಸ್ ಗೇಟ್ ಅಲ್ಲಿ ಏನ್ ಮಾಡಿದ್ರು ಬೂಟ್ ಪಾಲಿಶ್
ಹಾಕುವ ವ್ಯಕ್ತಿಯ ವೇಷವನ್ನು ಹಾಕೊಂಡ್ಬಿಟ್ಟು ಪಾಲಿಶ್ ಡಬ್ಬಿ ಮತ್ತೆ ಬ್ರಷ್ ನಡ್ಕೊಂಡು ಕೂತಿದ್ದಾರೆ. ಹುಡುಗರು ಬಂದ್ರು, ಪಾಲಿಶ್ ನ ಹಾಕಿಸ್ಕೊಂಡ್ರು, ಆರಾಮ ಒಳಗಡೆ ನೋಡ್ತಾರೆ. ಡಾಕ್ಟರ್ ಜಾಕಿರ್ ಹುಸೇನ್ ಕುಲಪತಿಗಳು ತಪ್ಪಾಯ್ತು ನೋಡಿ, ಎಷ್ಟು ಚೆನ್ನಾಗಿ ಅವರಿಗೆ ತಿಳಿಸ್ಕೊಟ್ರು. ಈ ರೀತಿಯಾಗಿ ಅವ್ರು ಹೇಳ್ತಿದ್ದೇವೆ ಶಿಸ್ತು ಮೂಡಿಸಿಕೊಳ್ಳಿ ಅನ್ನುವಂಥದ್ದನ್ನ ಅವರು ಈ ಮುಖಾಂತರವಾಗಿ ಹೇಳ್ಕೊಡ್ತಾರೆ. ಇಂಥ ಒಂದು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿರುವಂತಹ ಒಂದೊಂದು ಘಟನೆಗಳು ನಮ್ಮನ್ನ ಯಾವ ರೀತಿ ಸರಿದಾರಿಗೆ ತಗೊಂಡೋಗ್ತವೆ ಅನ್ನೋದನ್ನ ತಿಳಿಸುವ ವಿಚಾರಕ್ಕೋಸ್ಕರವಾಗಿ ಪಾಠವನ್ನು ಇಟ್ಕೊಂಡಿದ್ದೀವಿ. ದಯಮಾಡಿ ಇದನ್ನ ಪಾಠನ ನೀಟಾಗಿ ಓದಿ ಪ್ರಶ್ನೆ ಉತ್ತರವನ್ನ ಬರೆಯುವಂತೆ ನೀವಾಗಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಶೇಷ ಪಾಠ ಉಪದೇಶದೊಂದಿಗೆ ನಿಮ್ಮಲ್ಲಿ ನಿಲ್ತೀನಿ. ನಮಸ್ಕಾರ.